ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದ್ದೀರಿ ಅಂತ ಅಂದ್ಕೊಳ್ತೀನಿ. ನೋಡ್ರಿ, ಈಗ 11 ಗಂಟೆ ಆಗೈತಿ. ನನ್ನ ಮಗನ ಆನ್ಲೈನ್ ಕ್ಲಾಸ್ ನಡೆದಿತ್ತು. ಸೊ ಡ್ರಾಯಿಂಗ್ ಕ್ಲಾಸ್ ನಡೆದತ್ತು. ಈಗ ಡ್ರಾಯಿಂಗ್ ಮಾಡ್ತಾ ಇದ್ದ ಅವನು. ಅವನಿಗೆ ಡ್ರಾಯಿಂಗ್ ಕ್ಲಾಸು, ಕ್ರಾಫ್ಟ್ ಕ್ಲಾಸು ಅಂದರೆ ಭಾಳ ಇಷ್ಟ. ಸೊ ಭಾಳ ಇಷ್ಟಪಟ್ಟು ಮಾಡ್ತಾನೆ ಅವನು. ಸೊ ಅವನಿಗೆ ಇಂಟ್ರೆಸ್ಟ್ ಅಂತ ಹೇಳಿ ನಾನು ಒಂದು ಸ್ವಲ್ಪ ಅವನಿಗೆ ಈ ಥರ ಮಾಡು, ಆ ಥರ ಮಾಡು ಅಂತ ಹೇಳ್ಕೊಡ್ತಿರ್ತೀನಿ. ನೋಡ್ರಿ, ಈಗ ಬ್ಲ್ಯಾಕ್ ಕಲರಿಂದ ಸ್ಕೆಚ್ ಮಾಡ್ತಾ ಇದ್ದ. ಚೂರು ನಾನು ಹೆಲ್ಪ್ ಮಾಡಿದ್ದೆ ಅವನಿಗೆ ಡ್ರಾಯಿಂಗ್ ಮಾಡಬೇಕಾದ್ರೆ. ಹಂಗೆ ಕ್ಲಾಸ್ ಮುಗೀತು, 11:20 ಕ್ಲಾಸ್ ಮುಗೀತೈತೆ. ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ನಿ ಇಲ್ಲಿ ಸ್ಟೆಪ್ಸ್ ಹತ್ರ. ಇದು ಬಾಲ್ಕನಿಲಿ ಇಟ್ಟಿದ್ದು ನಾನು ಪಾಟ್ಸ್ನ. ಸ್ವಲ್ಪ ಚೇಂಜ್ ಇರ್ತೈತೆ ಅಂತ ಹೇಳಿ ಈ ಕಡೆ ಒಂದು ಆ ಕಡೆ ಒಂದು ಪಾಟ್ ಇಟ್ಟೇನಿ. ನೋಡ್ರಿ, ಎಷ್ಟು ಚಂದ ಅನಿಸ್ತಾವು. ಈಗ ಸ್ಟೆಪ್ ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಪಾಟ್ ನೋಡಿದ್ರೆ ಒಂಥರ ಖುಷಿ ಅನಿಸ್ತತಿ. ಅದ್ರ ಜೊತೆ ನಂಗೆ ಗಿಡ ಬೆಳೆಸೋ ಹುಚ್ಚು ಭಾಳ ಅಂದ್ರೆ ಭಾಳ ಐತಿ. ಇನ್ನೂ ಪಾಟ್ಸ್ ಜಾಸ್ತಿ ತರಬೇಕಂತ ಅಂದ್ಕೊಂಡೇನೆ ನಾನು. ಜಸ್ಟ್ ಚಿಂಟುನ್ ಕ್ಲಾಸ್ ಮುಗೀತು, ಇನ್ನೇನಿದ್ರು ಅಡುಗೆ ಕೆಲಸ. ಅಡುಗೆಗೆ ನಾನು ಚಪಾತಿ, ಗೋರೆಕಾಯಿ ಪಲ್ಯ ಅಂತಾರೆ ಈ ಕಡೆ, ನಮ್ಮ ಊರ ಕಡೆ ಚೌಳಿಕಾಯಿ ಅಂತಾರು. ಸೊ ಚಪಾತಿ, ಚೌಳಿಕಾಯಿ ಪಲ್ಯ ಮತ್ತು ಪಲಾವ್ ಮಾಡ್ಬೇಕಂತ ಅಂದ್ಕೊಂಡೇನಿ. ಡೈಲಿ ಬರೀ ನಾನು ಅನ್ನ ಸಾರು, ಇಲ್ಲ ಅಂದ್ರೆ ಅನ್ನ ಮಜ್ಜಿಗೆ ಸಾರು, ಜೋಳದ ಅಂಬ್ರ ಆ ಥರ ಮಾಡತ್ತಿದ್ನಿ. ಸ್ವಲ್ಪ ಚೇಂಜ್ ಇರಲಿ ಅಂಥೇಳಿ ಇವತ್ತು ಪಲಾವ್ ಮಾಡಬೇಕು ಅಂತ ಅಂದ್ಕೊಂಡೇನೆ ನಾನು. ಭಾಳ ದಿವಸ ಆಗಿತ್ತು ಪಲಾವ್ನು ಮಾಡಿರಲಿಲ್ಲ. ಸೊ ತರಕಾರಿನೂ ಕಟ್ ಮಾಡಿಟ್ಟೇನೆ ನಾನೀಗ ಆಲ್ರೆಡಿ ಪಲಾವ್ ಮಾಡ್ಬೇಕಂಥೇಳಿ. ಬಟ್ ಏನಂದ್ರೆ ಒಂದೆರಡು ಸಾರಿ ನಾನು ಬಾಸ್ಮತಿ ರೈಸ್ ಯೂಸ್ ಮಾಡಿ ಪಲಾವ್ ಮಾಡೋಕ್ಕೆ ಹೋಗಿದ್ನಿ. ಭಾಳ ಒಂಥರ ಸಾಫ್ಟ್ ಸಾಫ್ಟ್ ಆಗಿತ್ತು, ಉದುರುದ್ರಾಗಿರಲಿಲ್ಲ ಪಲಾವು. ಇನ್ನೊಂದು ಸಾರಿ ನೀರು ಕಮ್ಮಿ ಮಾಡೋಕೆ ಹೋದರೆ ಓವರ್ ಉದುರುದ್ರಾಗಿತ್ತು. ಸೊ ಯಾಕೋ ನಂಗೆ ಪರ್ಫೆಕ್ಟಾಗಿ ಬರವಲ್ತು ಅಂದ್ಕೊಂಡು ಬಿಟ್ಬಿಟ್ಟಿದ್ನಿ. ಸೊ ಹಂಗಾಗಿ ನೋಡೋಣ ತಡಿ ಅಂಥೇಳಿ ಭಾಳ ದಿವಸ ಆದಮೇಲೆ ಈಗ ಬಾಸ್ಮತಿ ರೈಸ್ ಯೂಸ್ ಮಾಡಿ ಪಲಾವ್ ಮಾಡೋಕತ್ತೇನಿ. ಮಾರ್ನಿಂಗನ್ನು ನಾನು ಕಸ ಗುಡಿಸೋದು, ನೆಲ ಒರೆಸೋದು, ಪೂಜೆ ಅಲ್ಲಿವರೆಗೂ ಎಲ್ಲ ಕೆಲಸ ಆಗಿತ್ತು ಸ್ನಾನ. ಸೊ ಇನ್ನೇನಿದ್ರು ಅಡುಗೆ ಕೆಲಸ, ಯಾಕಂದ್ರೆ ಆಮೇಲೆ 11:30 ಆದಮೇಲೆ ಇಷ್ಟೆಲ್ಲ ಕೆಲಸ ಮಾಡೋಕ್ಕಂತೂ ಆಗೋದಿಲ್ಲ. ಕ್ಲಾಸ್ ಮುಗಿದ ತಕ್ಷಣ ಅಡುಗೆ ಕೆಲಸ ಆರಾಮಾಗಿ ಮಾಡ್ಕೋಬೋದು ಅಂಥೇಳಿ ಬೆಳಿಗ್ಗೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡಿರ್ತೇನೆ ನಾನು. ಹೌಸ್ ವೈಫ್ ರುಟೀನ್ ಅಂದರೆ ಇನ್ನೇನು ಇರ್ತೈತಿ, ಅಡುಗೆ ಮಾಡೋದು, ಮಕ್ಕಳನ್ನ ಓದಿಸೋದು ಅಷ್ಟೇ ಅಲ್ಲ, ಇನ್ನೇನು ತೋರ್ಸೋಕ್ಕಾಗ್ತೈತೆ ನಾವಾದರೂ. ಬರ್ರಿ, ಈಗ ಅಡುಗೆ ಕೆಲಸ ಶುರು ಮಾಡ್ತೇನೆ ನಾನು. ಹಂಗೆ ಅದ್ರ ಜೊತೆ ಇನ್ನೊಂದು ಏನಪ್ಪ ಅಂದ್ರೆ, ಇದನ್ನು ನಾನು ಮೇಲ್ಗಡೆ ಇಟ್ಟಿದ್ನಿ ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ. ಗಣಪತಿ ಹಬ್ಬಕ್ಕೆ ತಗೊಂಡಿದ್ನಿ, ಮತ್ತೇನು ಅನಿಸ್ತು, ದೇವ್ರ ಮನೆಯಾಗ ಇರಲಿ ಇಲ್ಲೇ ಚಂದ ಅನಿಸ್ತತಿ ಅಂಥೇಳಿ ಅಂದ್ಕೊಂಡು, ಬಟ್ ಹೊರಗಡೆ ಇಟ್ಬಿಟ್ರೆ ಕಲರ್ ಎಲ್ಲ ಹೋಗಿಬಿಡ್ತೈತಿ, ಸುಮ್ಮನೆ ಜಾಗನೂ ವೇಸ್ಟ್ ಅಂದ್ಕೊಂಡು. ಈಗ ಪೇಪರ್ ಸುತ್ತಿ ಇಡಬೇಕಂತ ಅಂದ್ಕೊಂಡೇನಿ. ದೇವ್ರ ರೂಮ್ನಾಗ ಚಂದ ಅನಿಸ್ತತಿ, ಬಟ್ ಸುಮ್ಮನೆ ಹಾಳಾಗ್ಬಿಡ್ತೈತಲ್ಲ ಕಲರ್, ಇದು ಸಿಲ್ವರ್ ಕಲರ್ ಹೋಗೇ ಬಿಡ್ತೈತಿ, ಒಂಥರ ಶೈನಿಂಗ್ ಹೋಗಿಬಿಡ್ತೈತಿ ಅದರದ್ದು. ಯಾಕಂದ್ರೆ ಆಲ್ರೆಡಿ ನಾನು ಒಂದು ಸ್ಮಾಲ್ ಸೈಜ್ ಯೂಸ್ ಮಾಡತ್ತೇನಿ, ಅದ್ರದ್ದು ಶೈನಿಂಗ್ ಎಲ್ಲ ಹೋಗಿಬಿಟ್ಟತಿ. ಸೊ ಹಂಗಾಗ್ತೈತಲ್ಲ ಅಂದ್ಕೊಂಡು ಹಬ್ಬ ಇದ್ದಾಗ ಅಷ್ಟೇ ಯೂಸ್ ಮಾಡೋಣ ಅಂತ ಈಗ ನಾನು ಇದನ್ನು ಟೈಟಾಗಿ ಪೇಪರ್ ಸುತ್ತಿ ಇಟ್ಬಿಡ್ತೇನೆ ಮೇಲ್ಗಡೆ ಶೆಲ್ಫ್ ಒಳಗೆ. ಬರ್ರಿ, ಪಲಾವ್ ಹೆಂಗೆ ಮಾಡ್ತೇನೆ ಅಂತ ತೋರಿಸ್ಕೊಡ್ತೀನಿ. ಅದ್ರ ಜೊತೆ ಭಾಳ ದಿವಸ ಆದಮೇಲೆ ನಾನು ಬಾಸ್ಮತಿ ರೈಸ್ ಯೂಸ್ ಮಾಡಿ ಪಲಾವ್ ಮಾಡತ್ತೇನೆ, ನೋಡೋಣ ಪರ್ಫೆಕ್ಟಾಗಿ ಬರ್ತೈತೋ ಇಲ್ಲೋ ಅಂಥೇಳಿ. ಫಸ್ಟ್ ಈಗ ಚಪಾತಿ ಮಾಡತ್ತೇನೆ ನಾನು. ನೋಡ್ರಿ, ನಮ್ಮ ಮನೆಯಾಗ ಮೇನ್ ಚಪಾತಿ ಬೇಕೇ ಬೇಕು ಊಟದ ಟೈಮ್ದಾಗ. ಮೇನ್ ಏನಂದ್ರೆ ನನಗೆ ರೈಸ್ ಐಟಮ್ ಅಷ್ಟ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ ಮಧ್ಯಾಹ್ನ ಊಟದ ಟೈಮ್ನಾಗ. ಚಪಾತಿ ಪಲ್ಯ ಅದ್ರ ಜೊತೆ ಏನಾದರೂ ಸೈಡ್ ಬೇಕಾದ ಮಾಡಿರ್ತೇನೆ ನಾನು. ಒಂದೆರಡು ದಿವಸ ಅಂತೂ ಬರೀ ಜೋಳದ ರೊಟ್ಟಿನೇ ಮಾಡಿದ್ನಿ, ಇಲ್ಲೇ ಹಿಟ್ಟು ಸಿಗ್ತೈತೆ ಅಂತ ಹೇಳಿದ್ನಲ್ಲ, ಚಲೋ ಬಂದಿರಲಿಲ್ಲ. ಬಟ್ ಅದರೊಳಗೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಂತಲೇ ಚಲೋ ಬರಾಕತ್ತಿ ಜಿಗಿಟೆಲ್ಲ. ಸೊ ನೋಡ್ರಿ, ಈಗ ಚೌಳಿಕಾಯಿ ಪಲ್ಯ ರೆಡಿ ಆಗೈತಿ. ಅದ್ರ ಜೊತೆ ನಾನು ಚಪಾತಿ ಪಲ್ಯದ ಜೊತೆ ಸೈಡ್ ಕಡ್ಕೊಳಕಂಥೇಳಿ ಸೌತೆಕಾಯಿ, ಟೊಮ್ಯಾಟೊ, ಈರುಳ್ಳಿ ಕಟ್ ಮಾಡೇನಿ. ಕಂಪಲ್ಸರಿ ನಮ್ಮ ಮನೆಯೊಳಗೆ ಚಪಾತಿ ಅಥವಾ ರೊಟ್ಟಿ ಮಾಡಿದಾಗ ಈ ಥರ ಸೈಡ್ ಏನಾದರೂ ಕಟ್ ಮಾಡಿರ್ತೇವೆ, ಚಲೋ ಅನಿಸ್ತೈತಿ ತಿನ್ನುವಾಗ, ಹೆಲ್ದಿ ಕೂಡ. ಅದಾದಮೇಲೆ ಪಲಾವ್ ಮಾಡತ್ತೇನೆ ನಾನು. ಪಲಾವ್ ಮಾಡೋಕ್ಕೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಳತ್ತೇನೆ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ, ಅದಾದಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಹಾಕ್ಕೊಳತ್ತೇನೆ ನಾನು. ಅದಾದಮೇಲೆ ನೆಕ್ಸ್ಟು ಒಂದು ದೊಡ್ಡ ಸೈಜ್ ಈರುಳ್ಳಿನ ಉದ್ದಕ್ಕೆ ಹೆಂಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ಅದಾದಮೇಲೆ ನಾನು ತರಕಾರಿ ಹೆಂಚಿಟ್ಕೊಂಡಿದ್ದೆ, ಕ್ಯಾಪ್ಸಿಕಮ್ಮು, ಆಲೂಗಡ್ಡೆ, ಕಾಲಿಫ್ಲವರ್, ಬೀನ್ಸು, ಕ್ಯಾರೆಟು. ನೆನೆಸಿಟ್ಟಿರೋ ಬಟಾಣಿ ಅಥವಾ ಹಸಿ ಬಟಾಣಿ ಇದ್ದರೆ ಹಾಕ್ಕೋಬೋದಾಗಿತ್ತು, ಬಟ್ ನಾನು ನೆನೆಸಿಟ್ಟಿರಲಿಲ್ಲ. ಸೊ ನೀವು ಹಾಕ್ಕೋಬೋದು ನೆನೆಸಿಟ್ಟಿದ್ರೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಒಗ್ಗರಣೆಯಲ್ಲಿ. ಸ್ವಲ್ಪ ಸಾಫ್ಟ್ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ತರಕಾರಿ ಎಲ್ಲ. ನಮ್ಮ ಮನೇಲಿ ಸ್ವಲ್ಪ ತರಕಾರಿ ಜಾಸ್ತಿ ಇಷ್ಟಪಡೋದ್ರಿಂದ ಸ್ವಲ್ಪ ತರಕಾರಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಸಣ್ಣದಾಗಿ ಹೆಂಚ್ಕೊಂಡಿರೋ ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ತರಕಾರಿ ಮತ್ತು ಟೊಮ್ಯಾಟೊ ಎಲ್ಲ. ನೆಕ್ಸ್ಟ್ ನಾನೀಗ 10-12 ಬೆಳ್ಳುಳ್ಳಿ, 1 ಇಂಚು ಶುಂಠಿ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಕೊಬ್ಬರಿನ ಸಣ್ಣದಾಗಿ ಪೇಸ್ಟ್ ಮಾಡಿಕೊಂಡು ಈಗ ಒಗ್ಗರಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ರುಬ್ಕೊಂಡಿರೋದನ್ನು ನಾನು ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ.
ಶುಂಠಿ ಬೆಳ್ಳುಳ್ಳಿ ಹಸಿವಾಸನೆ ಎಲ್ಲ ಹೋಗಬೇಕು. ನೆಕ್ಸ್ಟ್ ನಾನು ಒಂದು ಹಿಡಿಯಷ್ಟು ಪುದೀನಾನ ಹಾಕ್ಕೊಳ್ತಾ ಇದ್ದೀನಿ. ನಾನು ಎಲೆ ಅಷ್ಟೇ ಬಿಡಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೋದು ಪುದೀನಾನ. ಪಲಾವ್ ಮಾಡಬೇಕಾದ್ರೆ ಮೇನ್ ಟೇಸ್ಟ್ ಕೊಡೋದೆ ಪುದೀನ. ಸೊ ಹಾಗಾಗಿ ನಾನು ಮಿಸ್ ಮಾಡಲ್ಲ, ಪುದೀನ ಯಾವಾಗಲೂ ಹಾಕೇ ಹಾಕಿರ್ತೀನಿ. ಅದಾದಮೇಲೆ ನಾನು 2 ಕಪ್ ಅಕ್ಕಿಗೆ 4 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನೀರು ಹಾಕ್ಕೊಂಡಾಯಿತು. ನಾನು ಆಲ್ರೆಡಿ ಬಾಸ್ಮತಿ ರೈಸನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ, ದಾವತ್ ಪಲಾವ್ ಬಾಸ್ಮತಿ ರೈಸನ್ನು. ಸೊ ಈಗ ನಾನು ಕುದಿಯೋ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ ರೈಸ್ನ. ಅಕ್ಕಿನ ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ಮಸಾಲೆ ಮತ್ತು ತರಕಾರಿ ಅಕ್ಕಿ ಚೆನ್ನಾಗಿ ಮಿಕ್ಸ್ ಆಗಲ್ಲ. ನೋಡಿ ಈಗ ನಾನು ಕುಕ್ಕರ್ ಲಿಡ್ನ ಮುಚ್ತಾ ಇದ್ದೀನಿ. 2-3 ವಿಜಲ್ ಬರೋವರೆಗೂ ನಾನೀಗ ಕುಗ್ಗಿಸ್ಕೊಳ್ತಾ ಇದ್ದೀನಿ. ಸೊ ಕುಕ್ಕರ್ ಈಗ ಕುಗ್ಗಿಸ್ಕೊಂಡಾಯಿತು 2-3 ವಿಜಲು. ನೆಕ್ಸ್ಟ್ ನೋಡಿ ರೈಸ್ ಯಾವ ಥರ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಶಾವಿಗೆ ಎಳೆ ಥರ ಅನಿಸ್ತಾ ಇದೆ ನೋಡಿ ರೈಸು. ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಸಣ್ಣದಾಗಿ ಹೆಂಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು. ಈಗ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನನಗೆ ತುಂಬ ಡೌಟ್ ಇತ್ತು ಯಾವ ಥರ ಬರುತ್ತೋ ಏನೋ ಅಂತ, ನೀರು ಹೆಚ್ಚಾಗುತ್ತೋ ಅಥವಾ ಕಮ್ಮಿ ಆಗುತ್ತೋ ಅನ್ನೋ ಒಂದು ಡೌಟ್ ಇತ್ತು. ಸೊ ಪರ್ಫೆಕ್ಟಾಗಿ ಬಂದಿದೆ ನೋಡಿ, ಶಾವಿಗೆ ಉಪ್ಪಿಟ್ಟು ಥರ ಅನಿಸ್ತಾ ಇದೆ, ಅಷ್ಟು ಉದ್ದುದ್ದಕ್ಕೆ ಅಷ್ಟು ಚೆನ್ನಾಗಿ ಬಂದಿದೆ ರೈಸು ನೋಡಿ. ಈಗ ಬಿಸಿ ಬಿಸಿಯಾದ ಪಲಾವ್ ರೆಡಿ ಆಯಿತು ಮೊಸರು ಬಜ್ಜಿ ಜೊತೆ. ನನ್ನ ಇಬ್ಬರು ಮಕ್ಕಳು ತುಂಬ ಇಷ್ಟಪಡ್ತಾರೆ ಇದನ್ನು. ಸೊ ಈಗ ಬಿಸಿ ಬಿಸಿಯಾಗಿ ಊಟ ಮಾಡಬೇಕು ಎಲ್ಲರೂ. ಜಸ್ಟ್ ಊಟ ಎಲ್ಲ ಆಯಿತು, ಈಗ ಒಂದು ಸ್ವಲ್ಪ ರೆಸ್ಟು ಮಾಡಿದ್ನಿ 1.5 ಗಂಟೆ. ನಿದ್ದೆ ಏನು ಮಾಡೋದಿಲ್ಲ, ಯಾಕಂದ್ರೆ ಚಿಕ್ಕವನು ಬಂದುಬಿಟ್ರೆ ಬರೀ ಎಬ್ಬಿಸ್ಬಿಡ್ತಾನೋ, ನಂಗೆ ಆ ಥರ ಡಿಸ್ಟರ್ಬ್ ಮಾಡಿದ್ರೆ ನಿದ್ದೆನೂ ಆಗೋದಿಲ್ಲ. ಸೊ ಮಲ್ಕೊಳಕ್ಕೆ ಹೋಗೋದೇ ಇಲ್ಲ, ಸುಮ್ಮನೆ ಒಂದು ಸ್ವಲ್ಪ ಬೆಡ್ ಮೇಲೆ ಹೊರಳಾಡಿ ಎದ್ದುಬಿಡ್ತೀನಿ. ಈಗ ಹಂಗೆ ಕಬಾಟ್ ಕ್ಲೀನ್ ಮಾಡತ್ತಿದ್ದೀನಿ ನಾನು, ಯಾಕಂದ್ರೆ ಮೊನ್ನೆ ವರಮಹಾಲಕ್ಷ್ಮಿ ಪೂಜೆದಾಗ ಸೀರೆ ಉಡಿಸಿ ಇಲ್ಲೇ ಇಟ್ಟೇನಿ. ನನ್ನ ಸೀರೆದು ಕಬಾಟ್ ಬೇರೆ ಐತಿ, ಅಲ್ಲಿ ಇಟ್ಟೇ ಇಲ್ಲ, ಆ ಕಡೆ ತೆಗೆದು ಇಲ್ಲೇ ಉಳಿದ್ಬಿಡ್ತೈತೆ ಅಂತ ಹೇಳಿ ಈಗ ಜೋಡಿಸಿಡತ್ತಿದ್ನಿ ಎಲ್ಲ ಸೀರೆ ಎಲ್ಲ. ಹಬ್ಬಕ್ಕೆ 1-2 ಸೀರೆ ಉಟ್ಕೊಂಡಿದ್ನಿ, ಇಲ್ಲೇ ಉಳಿದ್ಬಿಟ್ಟಾವು. ಅಂದ್ರೆ ಈ ಬೆಡ್ರೂಮ್ ಒಳಗ ನಂದು ಹಸ್ಬೆಂಡ್ದು ಮತ್ತು ಚಿಕ್ಕೊಂದಷ್ಟೇ ನಾನು ಬಟ್ಟೆ ಇಟ್ಟಿರ್ತೇನೆ. ಅದರೊಳಗೆ ಡೈಲಿ ಯೂಸ್ದು ಮತ್ತು ಟಾಪ್ಸು ಲೆಗ್ಗಿನ್ಸು ಅಷ್ಟೇ ನಾನು ಕೆಳಗಡೆ ಕಬಾರ್ಡಲ್ಲಿ ಇಟ್ಟಿರ್ತೇನೆ. ಉಳಿದಿರೋ ಸೀರೆ ಎಲ್ಲ ಮೇಲೆ ಇಟ್ಟಿರ್ತೀನಿ, ಎಲ್ಲ ಒಂದು ಕಡೆ ಆಗೋದಿಲ್ಲ ಅಂಥೇಳಿ. ಮೇಲ್ಗಡೆ ಬೆಡ್ರೂಮ್ ಒಳಗೆ ಯಾರು ಯೂಸ್ ಮಾಡೋದಿಲ್ಲ ಕಬಾರ್ಡು, ದೊಡ್ಡೊಂದಷ್ಟೇ ಬಟ್ಟೆ ಇಟ್ಕೊಂಡಿರ್ತಾನು. ಸೊ ಉಳಿದಿರೋದೆಲ್ಲ ನಾನು ಸೀರೆ ಇಟ್ಕೊಂಡಿರ್ತೇನೆ ಆ ಜಾಗದೊಳಗೆ. ಯಾಕಂದ್ರೆ ಸೀರೆ ಅಂತೂ ಹೆಚ್ಚಾಗಿ ನಾನು ವೇರ್ ಮಾಡೋದಿಲ್ಲ, ಏನಾದರೂ ಪೂಜೆ ಹಬ್ಬ ಅಥವಾ ಗೃಹಪ್ರವೇಶ ಈ ಥರ ಇದ್ದಾಗಷ್ಟೇ ಯೂಸ್ ಆಗ್ತವೆ, ಬಟ್ ಡ್ರೆಸ್ಸಸ್ ಯೂಸ್ ಆಗ್ತವೆ. ಸೊ ಡೈಲಿ ವೇರ್ ಬಟ್ಟೆ ಮತ್ತು ನಾನು ಡ್ರೆಸ್ಸಸ್ನ ಇಲ್ಲೇ ಇಟ್ಕೊಂಡಿರ್ತೇನೆ. ಅಷ್ಟು ಜೋಡಿಸ್ಬೇಕಷ್ಟೇ ನಾನೀಗ, ಕೆಲವೊಂದು ಸೀರೆನ ಈಗ ತೆಗೆದಿಡಬೇಕು. ಆಲ್ರೆಡಿ ಎಲ್ಲ ಮಡಿಚಿಟ್ಟೇನೆ, ತೆಗೆದು ಮೇಲಿನ ಕಬರ್ಡಲ್ಲಿ ಇಡಬೇಕು. ನೋಡ್ರಿ ಸೀರೆ ಇಲ್ಲೇ ಉಳ್ಕೊಂಡ್ಬಿಟ್ಟತ್ತಿದು. ಹಾಗೆ ತುಂಬ ದಿವಸದಿಂದ ನಾನು ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ಹೇಳ್ಕೋಬೇಕು ಬೇಡವೋ ಅನ್ನೋ ಗೊಂದಲದಲ್ಲಿದ್ದೆ. ಯಾಕಂದರೆ ಲಾಸ್ಟ್ ಮಂತು ನನಗೆ ಕೆಲವೊಬ್ಬರೆಲ್ಲ ಕಮೆಂಟ್ ಮಾಡ್ತಾಯಿದ್ರು. ನನ್ನ ರೆಗ್ಯುಲರಾಗಿ ನನ್ನ ವ್ಲಾಗ್ಸ್ನ ನೋಡ್ತಾ ಇರೋರಿಗೆ ಗೊತ್ತಾಗಿರುತ್ತೆ, ಯಾಕಂದರೆ ಆ ಟೈಮಲ್ಲಿ ನನಗೆ ಸ್ವಲ್ಪ ವೇಟ್ ಜಾಸ್ತಿ ಆಗಿತ್ತು. ಸೊ ಅಂಥ ಟೈಮಲ್ಲಿ ನನಗೆ ಕೆಲವೊಬ್ಬರು ಅಬ್ಸರ್ವ್ ಮಾಡಿ ಹೇಳ್ತಾ ಇದ್ರು, ನಿಮ್ಮ ವೇಟ್ ಜಾಸ್ತಿ ಆಗಿದೆ ನೋಡ್ಕೊಳ್ಳಿ, ನಿಮ್ಮ ಹೆಲ್ತ್ ಬಗ್ಗೆ ಗಮನ ಕೊಡಿ, ದಪ್ಪ ಆಗ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರು. ನನಗೆ ನಿಜವಾಗ್ಲೂ ಒಂಥರ ಖುಷಿ ಅನಿಸ್ತಾ ಇತ್ತು, ಯಾಕಂದರೆ ನನ್ನ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನನ್ನ ಬಗ್ಗೆ ಎಷ್ಟು ಚೆನ್ನಾಗಿ ಕೇರ್ ತೊಗೋತಾ ಇದ್ದಾರೆ ಅಂತ ನಿಜವಾಗ್ಲೂ ನನಗೆ ಆ ಟೈಮಲ್ಲಿ ಖುಷಿ ಅನಿಸಿತ್ತು. ನಿಜ ಹೇಳಬೇಕಂದ್ರೆ ಆ ಟೈಮಲ್ಲಿ ನನ್ನ ಹೆಲ್ತ್ ಕೂಡ ಸರಿ ಇರಲಿಲ್ಲ. ನಾನು ಹೆಚ್ಚು ಕಮ್ಮಿ ಒಂದು 15 ದಿವಸ ಅಂತೂ ಯಾವ ವ್ಲಾಗೂ ಮಾಡಿರಲಿಲ್ಲ, ಸ್ವಲ್ಪ ರೆಸ್ಟೆಲ್ಲ ಇದ್ಬಿಟ್ಟಿದ್ದೆ. ಯಾಕಂದರೆ ನನಗೆ ಆ ಟೈಮಲ್ಲಿ ಯಾವುದು ಬೇಡಪ್ಪ ಅನಿಸ್ಬಿಟ್ಟಿತ್ತು. ಸೊ ಅಷ್ಟು ನನಗೆ ಒಂಥರ ವೀಕ್ನೆಸ್ ಆಗಿದ್ದೆ, ಸ್ವಲ್ಪ ಟಯರ್ಡ್ನೆಸ್ ಅನಿಸ್ತಾ ಇತ್ತು ಎಲ್ಲದಕ್ಕೂ. ಸೊ ಬೇಡವೇ ಬೇಡ ಅಂದ್ಕೊಂಡು ಫುಲ್ ರೆಸ್ಟೇ, 15-20 ಡೇಸ್ ಅಂತೂ ನಾನು ಯಾವ ವ್ಲಾಗೂ ಹಾಕಿರಲಿಲ್ಲ. ಆ ಟೈಮಲ್ಲಿ ತುಂಬ ಜನ ನನಗೆ ಯಾಕೆ ವ್ಲಾಗ್ ಮಾಡ್ತಾ ಇಲ್ಲ, ಏನಾಯಿತು ಅಂತಲೂ ಕೇಳ್ತಾಯಿದ್ರು. ಸೊ ಕೆಲವೊಬ್ಬರು ಅಬ್ಸರ್ವ್ ಮಾಡಿ ಕೂಡ ಹೇಳಿದರು ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ರು ಅವರು. ನಿಜವಾಗ್ಲೂ ನನ್ನ ಹೆಲ್ತ್ ಕೂಡ ಸರಿ ಇರಲಿಲ್ಲ, ನಾನು ಆವಾಗ ಟ್ರೀಟ್ಮೆಂಟ್ ತೊಗೋತಾ ಇದ್ದೆ. ನನ್ನ ವೇಟ್ ಕೂಡ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು ಸಡನ್ನಾಗಿ, ಯಾಕಂದರೆ ಮುಂಚೆಯಿಂದ ನೋಡ್ಕೊಂಡು ಬರೋರಿಗೆ ಅದು ಗೊತ್ತೇ ಆಗಿರುತ್ತೆ. ಸಡನ್ನಾಗಿ ನಾನು ಒಂಥರ ಇಲ್ಲೆಲ್ಲ ವೇಟ್ ತುಂಬಾ ಜಾಸ್ತಿ ಅನಿಸ್ತಾ ಇತ್ತು. ನನಗೇ ವೀಡಿಯೋಸ್ ಮಾಡುವಾಗ ಗೊತ್ತಾಗ್ತಾ ಇತ್ತು ವೇಟ್ ಜಾಸ್ತಿ ಆಗ್ತಾ ಇದೆ ಅಂತ. ಸೊ ಆ ಟೈಮಲ್ಲಿ ನಾನು ಸ್ವಲ್ಪ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೆ. ನನ್ನ ಬಾಡಿಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿತ್ತು, ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದ ಕೂಡ ವೇಟ್ ಜಾಸ್ತಿ ಆಗೇ ಆಗುತ್ತೆ. ಸೊ ಹಾಗಾಗಿ ಆ ಥರ ಪ್ರಾಬ್ಲಮ್ ಆಗಿತ್ತು. ಸೊ ಫೈನಲ್ ಆಗಿ ಈಗ ನಾನು ಆರಾಮಾಗಿದ್ದೀನಿ.
ಅವತ್ತಿಂದ ನನಗೆ ಹೇಳಬೇಕು ಹೇಳಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ. ಬಟ್ ಪರ್ಸ್ನಲ್ ಆಗಿರೋದು ಹೇಳಬೇಕು ಹೇಳಬೇಡವೋ ಹೇಳಬಾರ್ದು ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಇದ್ದೆ. ಸೊ ಇಷ್ಟೆಲ್ಲ ನನ್ನನ್ನು ನೀವು ಫಾಲೋ ಮಾಡ್ತೀರಾ, ನನ್ನ ಬಗ್ಗೆ ಇಷ್ಟೆಲ್ಲ ಕೇರ್ ತಗೋತೀರಾ ಅಂದಮೇಲೆ ಹೇಳ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಕಾಳಜಿ ಇದೇ ಥರ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಕೆಲವೊಬ್ಬರಿಗೆ ಇದು ಏನು ದೊಡ್ಡ ವಿಷಯಪ್ಪ ಅಂತ ಅನ್ನಿಸ್ಬೋದು, ಬಟ್ ನನಗೆ ಯಾಕೋ ನಾನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂದಮೇಲೆ ಈ ವಿಷಯನೂ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಫೈನಲಾಗಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಹಾಗೆ ನನ್ನ ವ್ಲಾಗ್ನ ನೀವೆಲ್ಲ ನೋಡ್ತಾ ಇದ್ದೀರಾ, ನನಗೆ ಒಳ್ಳೊಳ್ಳೆ ಕಮೆಂಟ್ಸ್ ಕೊಡ್ತಾ ಇದ್ದೀರಾ, ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಈಗ ಆಲ್ರೆಡಿ 5:30 ಆಯಿತು ನನ್ನ ವಾಕಿಂಗ್ ಟೈಮು. ಸೊ ನಾನೀಗ ವಾಕ್ ಹೋಗಿ ಬರ್ತೀನಿ, ಮತ್ತೆ ಸಿಗೋಣ ಆದಷ್ಟು ಬೇಗ ಮುಂದಿನ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಮತ್ತೆ ಸಿಗೋಣ ಆದಷ್ಟು ಬೇಗ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಬಾಯ್ ಬಾಯ್.